ಎಲ್ರಿಗೂ ನಮಸ್ಕಾರ. ಸಾರ್ವಜನಿಕರಲ್ಲಿ ಒಂದು ವಿನಂತಿ, ಇವತ್ತು ನಾನು ಆಡ್ಗೋಡಿ ಟ್ರಾಫಿಕ್ ಪೊಲೀಸ್ ಸ್ಟೇಷನ್ ಮುಂದ್ಗಡೆಯಿಂದ ನಾನು ಡ್ರೈವ್ ಮಾಡ್ಕೊಂಡು ಹೆಲ್ಮೆಟ್ ಹಾಕೊಂಡು ಪಂಜಾಬ್ ನ್ಯಾಷನಲ್ ಬ್ಯಾಂಕ್ ಹೋಗ್ತಿದ್ದೆ. ಆನ್ ದ ವೇ ಇಕ್ಕಿದಂಗೆ ಗಾಳಿ ಪಟ್ಟದ ದಾರ ಈ ಕಡೆ ನನ್ನ ಕತ್ತಕ್ ಸಿಸಿ ಸಿಗಾಕೊಂಡ್ಬಿಡ್ತು. ಎಷ್ಟು ಜೋರಾಗಿ ಅದು ಕುಯ್ಲಿಕ್ ಶುರು ಮಾಡ್ತು ಅಂದ್ರೆ ಇಲ್ಲಿ ನಂದು ಕಂಪ್ಲೀಟ್ ಬ್ಲೀಡಿಂಗ್ ಆಗಕ್ಕೆ ಶುರು ಆಯ್ತು. ನನಗೆ ಆ ಮೂಮೆಂಟ್ ಅಲ್ಲಿ ಗೊತ್ತಾಗಿದ್ ಒಂದೇನೆ, ನನ್ನ ಕತ್ನ ರೆಸ್ಕ್ಯೂ ಮಾಡ್ಕೊಬೇಕು ಅಂತ ನನ್ನ ಕೈ ಇಟ್ಟು ಹೇಳ್ದೆ. ನಂದು ಎರಡು ಬೆರಳು ಸಹ ಕಟ್ ಆಗೋ ಪೊಸಿಷನ್ ಅಲ್ಲಿ ಇದೆ. ನಾನು ಗೌರ್ಮೆಂಟ್ ಅಫಿಷಿಯಲ್ಸ್ ಗೆ ಮತ್ತೆ ನಮ್ಮನ್ನೆಲ್ಲ ಪ್ರತಿನಿಧಿಸುತ್ತಿರುವ ಲೀಡರ್ಸ್ ಗೆ ಕೇಳ್ಕೊಳ್ಳೋದು ಇಷ್ಟು, ಗಾಳಿಪಟನ ದಯವಿಟ್ಟು ಬ್ಯಾನ್ ಮಾಡಿ. ಪಕ್ಷಿಗಳಿಗಾದ್ರೂ ಇದೇ ಗತಿನೇ ಬರೋದು, ಮನುಷ್ಯರಿಗಾದ್ರೂ ಇದೇ ಗತಿನೇ ಬರೋದು. ನಾನು ಇವತ್ತು ಉಳ್ದಿರೋದೆ ಹೆಚ್ಚು, ಇಲ್ಲಾಂದ್ರೆ ನನ್ನ ಕತ್ ಪೂರ್ತಿ ಕಟ್ ಆಗಿ ನೀವೆಲ್ಲ ಕತ್ನ ನೋಡ್ಬೇಕಿತ್ತು ಅಂತ ಒಂದು ಪರಿಸ್ಥಿತಿ ಬರ್ತಿತ್ತು. ಚಿಕ್ಕ ಹುಡುಗರು ಯಾರನ್ನ ಇದ್ದಿದ್ರೆ ಅವ್ರ ಗತಿ ಏನಾಗಿರಲ್ಲ. ದಯವಿಟ್ಟು ಗೌರ್ಮೆಂಟ್ ಅಫಿಷಿಯಲ್ಸ್ ಗೆ ವಿನಂತಿ, ಈ ಕೂಡಲೇ ಗಾಳಿಪಟನ ಬ್ಯಾನ್ ಮಾಡಬೇಕಾಗಿ ರಿಕ್ವೆಸ್ಟ್ ಮಾಡ್ಕೊಂತಿದ್ದೀನಿ. ಧನ್ಯವಾದಗಳು.